ಅಂತೆ ತುಳಸಿನ ಎಲ್ಲಾ ಶೀತ ಕೆಮ್ಮು ನೆಗಡಿ ಇದೆಲ್ಲ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಖಂಡಿತ ಇದರಲ್ಲಿ ಕೆಮಿಕಲ್ ಕಾನ್ಸ್ಟಿಟ್ಯೂಷನ್ ಎಲ್ಲ ತಜ್ಞರು ಎಲ್ಲಾರಿಗೂ ಗೊತ್ತು ಈ ತುಳಸಿನ ಹೇಗೆ ಉಪಯೋಗಿಸ್ತೀವಿ ಅಂತ. ಇದರ ಮಹತ್ವ ನಾವು ಇಂಪಾರ್ಟೆಂಟ್ ಆಗಿ ಹೇಳಿ ಇದನ್ನ ಒಂದು ಗಿಡನ ಹತ್ತು ಗಿಡ ಹಾಗೆ ಮಲ್ಟಿಪ್ಲೈ ಮಾಡ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು, ಇದನ್ನ ನೀರನ್ನು ಶುದ್ಧಿ ಮಾಡಕ್ಕೆ ಉಪಯೋಗಿಸ್ಬೋದು, ಆಮೇಲೆ ಈ ಮಾಮೂಲಿ ಅದೇ ಬಾಹ್ಯ ಉಪಯೋಗ ಅಭ್ಯಂತರ ಉಪಯೋಗ, ಬಾಹ್ಯ ಉಪಯೋಗ ಯಾವ ರೀತಿ ಆಗುತ್ತೆ, ಆಮೇಲೆ ಎಲೆಗಳನ್ನ ಉಪಯೋಗಿಸ್ತೀವ ಮತ್ತೆ ಕಾಂಡ ಉಪಯೋಗಿಸ್ತೀವ ಮತ್ತೆ ಬೀಜ ಉಪಯೋಗಿಸ್ತೀವ ಯಾವ ರೀತಿ ಉಪಯೋಗಿಸ್ತೀವಿ ಅಂತ ಹೈಲೈಟ್ ಮಾಡಿ ಹೇಳ್ಬೇಕಾಗುತ್ತೆ. ಮತ್ತೆ ಇನ್ನೂ ಮತ್ತೆ ಅಂದ್ರೆ ಏನು ಅಂತಂದ್ರೆ, ಸಪೋಸ್ ಒಣಗಿದ ಗಿಡಗಳನ್ನ ತುಳಸಿ ಗಿಡ ಹಾಸನ್ನ ಕಿತ್ತು ಬಿಸಾಕೋ ಬದಲು ಅದನ್ನ ಎತ್ತಿಟ್ಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ಚರ್ಮದ ಕಾಯಿಲೆಗಳಲ್ಲಿ ಉಪಯೋಗಿಸ್ಬೋದು. ಇಲ್ಲ ತಲೆಯಲ್ಲಿ ಹೊಟ್ಟಿರುತ್ತಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದನ್ನ ಉಪಯೋಗಿಸ್ಬೋದು. ಅದು ಇಲ್ಲೂ ಅದು ಇಲ್ಲ ಅಂತಂದ್ರೆ ಸಣ್ಣದಾಗಿ ಕಟ್ ಮಾಡಿ ಚೂರ್ಣ ಮಾಡಿಕೊಂಡು ಸ್ನಾನ ಚೂರ್ಣದಲ್ಲಿ ಉಪಯೋಗಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ ಸ್ನಾನ ಚೂರ್ಣ. ನಾವೊಂದು ತುಂಬಾ ಕಡೆ ಹೇಳಿದೀವಿ ಸ್ನಾನ ಚೂರ್ಣ ಒಂದು ಐದು ದ್ರವ್ಯಗಳಲ್ಲಿ ಬಹಳ ಚೆನ್ನಾಗಿ ಮಾಡ್ಬೋದು. ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಬಟಾಣಿ ಕಾಳು, ಚೆನ್ನಗಿ ಬೇಳೆ ಅಂತ ಹೇಳ್ತೀವಿ ಆ ಚೆನ್ನಗಿ ಬೇಳೆ, ಈ ಐದು ಉಪಯೋಗಿಸ್ಕೊಂಡು ಸ್ನಾನ ಚೂರ್ಣ ಅದನ್ನ ಒಣಗಿಸ್ಬಿಟ್ಟು ನೀರು ಹಾಕ್ಸ್ಬಿಟ್ಟು ಪೌಡರ್ ಇಟ್ಕೊಂಡು ಅದಕ್ಕೆ ಬೇಕಾದ್ರೆ ಮತ್ತೆ ಹೇಳಿದ್ನಲ್ಲ ಯುಕ್ತಿ ಗಂಧ ಶ್ರೀಗಂಧ ಪುಡಿ ಹಾಕ್ಬೋದು, ಇಲ್ಲಾಂತಂದ್ರೆ ಖಜೂರದ ಪುಡಿ ಹಾಕ್ಬೋದು, ಇಲ್ಲಾಂತಂದ್ರೆ ಗುಲಾಬಿ ದಳಗಳಿರುತ್ತಲ್ಲ ಅದನ್ನ ಹಾಕ್ಬೋದು, ಬೇವಿನ ಎಲೆಗಳ ಪುಡಿ ಹಾಕ್ಬೋದು, ಬಿಲ್ಪತ್ರೆ ಎಲೆ ಪುಡಿ ಹಾಕ್ಬೋದು. ಅದ್ರ ಜೊತೆಗೆ ಈ ಆರೆಂಜ್ ಪೀಲ್ ಎಲ್ಲ ಇರ್ತಲ್ಲ ಆರೆಂಜ್ ಪೀಲು, ಮತ್ತೆ ಮಾವಿನ ಗೊರಟೆ ಇರುತ್ತಲ್ಲ ಮಾವಿನ ಗೊರಟೆ ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಬೋದು. ಬಹಳ ಚೆನ್ನಾಗಿ ಸ್ನಾನ ಚೂರ್ಣ ಮಾಡಿಟ್ಕೊಂಡ್ರೆ ಎಷ್ಟೋ ದಿವಸ ಬರುತ್ತೆ ಬಳಕೆ ಬರುತ್ತೆ, ಈ ಸೋಪ್ಗಳು ಅದೆಲ್ಲ ತಿಂತ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ತುಳಸಿಯನ್ನ ಒಣಗಿದ ತುಳಸಿಯನ್ನ ಈ ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ಕಜ್ಜಿ ಚರ್ಮದ ಕಾಯಿಲೆಗಳು ನವೆ ತುರಿಕೆ ಈ ಥರದ್ದೆಲ್ಲನೂ ಕಡಿಮೆ ಆಗುತ್ತೆ. ಇದನ್ನು ಹೇಳ್ಬೋದು ದಿನ ನಾಲ್ಕು ನಾಲ್ಕು ತುಳಸಿ ಎಲೆ ತುಳಸಿ ಚೆನ್ನಾಗಿ ಬೆಳೆಸಿ ತುಳಸಿ ಬೆಳೆಸಿ ಹಸಿರು ಉಳಿಸಿ ಇದನ್ನ ಅಭಿಯಾನ. ಈ ಅಭಿಯಾನದಲ್ಲಿ ನಾವು ಕೆಲವು ಸಣ್ಣ ಸಣ್ಣ ಪುಟ್ಟ ಚೇಂಜಸ್ ಅಂದ್ರೆ ಅಡಿಷನ್ಸ್ ಮಾಡ್ತೀವಿ.